ನಮಸ್ಕಾರ ವೀಕ್ಷಕರೇ, ವಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಶಂಗಮ್ ಶೆಟ್ಟಿ. ಗ್ರಾಮ ಪಂಚಾಯತ್ ಹಣವನ್ನ ದುರುಪಯೋಗ ಪಡಿಸಿಕೊಂಡಿರುವ ಅಧಿಕಾರಿಗಳು ಚಿಂತಾಮಣಿ ತಾಲೂಕಿನ ಮಿಟ್ಟಹಳ್ಳಿ ಗ್ರಾಮ ಪಂಚಾಯತಿಯ ಸ್ವಚ್ಛ ಭಾರತ ಮಿಷನ್ ಯೋಜನೆ ಮತ್ತು 14ನೇ ಹಣಕಾಸು ಯೋಜನೆಯ ಅನುದಾನ ಹಣವನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಅಧ್ಯಕ್ಷರುಗಳು, ಉಪಾಧ್ಯಕ್ಷರು ಮತ್ತು ಬಿಲ್ ಕಲೆಕ್ಟರ್ ಸೇರಿ ಸರ್ಕಾರಿ ಹಣವನ್ನ ದುರುಪಯೋಗ ಪಡಿಸಿಕೊಂಡು 14ನೇ ಹಣಕಾಸು ಯೋಜನೆ ಅನುದಾನವನ್ನ ಅಧ್ಯಕ್ಷರ ಗಂಡನ ಹೆಸರಿನ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಮಿಟ್ಟಹಳ್ಳಿ ಗ್ರಾಮ ಪಂಚಾಯತಿಗೆ ಅನುದಾನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದನ್ನ ಸಂಪೂರ್ಣವಾಗಿ ಮೇಲಾಧಿಕಾರಿಗಳು ತನಿಖೆ ನಡೆಸಿ ಸರ್ಕಾರದ ಹಣವನ್ನ ದುರ್ಬಳಕೆ ಮಾಡಿರುವ ವ್ಯಕ್ತಿಗಳ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ಗ್ರಾಮ ಪಂಚಾಯತಿ ಸದಸ್ಯರಾದ ವೆಂಕಟಾದ್ರಿ ಆರೋಪಿಸಿದ್ದಾರೆ. ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾ ರವರ ವರದಿ. ಬಿಟ್ಟಾಲ್ ಗ್ರಾಮ ಪಂಚಾಯತ್ ವೆಂಕಟೇಪಾಲ್ ಅಂತ ಸದಸ್ಯರು ನಾವು. 4 ವರ್ಷ ಆಗಿದೆ ಸದಸ್ಯ ಆಗಿಬಿಟ್ಟು. ಒಂದು ವರ್ಕ್ ಆಗಲಿ, ಪೊಲೀಸ್ ಪೊಲೀಸ್ ಆಗಲಿ, ಬೇರೆ ಯಾವ ವರ್ಕ್ ನಮ್ಮ ನಾಗಪ್ಪದಲ್ಲಿ ಏನು ವರ್ಕ್ ಕೊಟ್ಟಿಲ್ಲ. ಫುಲ್ಲು ಅವ್ಯವಹಾರ ನಡೆದಿದೆ ಪಂಚಾಯತಿಯಲ್ಲಿ. ಬಾತ್ರೂಮ್ ಶೌಚಾಲಯ ನಮ್ಮ ಇಬ್ಬರು ಇದ್ದಾರೆ ಎಷ್ಟೇ ಎಷ್ಟೇ ಅವ್ರ ಪಾಪ, ಆದ್ರೂ ಅವ್ರಿಗೆ ಅಮೌಂಟ್ ಕೊಟ್ಟಿಲ್ಲ. ಅಧ್ಯಕ್ಷರಾಗಲಿ ಪಿಡಿಯೋ ಯಾರಿಬ್ಬರು ಕೊಟ್ಟಿಲ್ಲ. ಇಷ್ಟು 4 ವರ್ಷ ಆಗಿದೆ, ಕೊಟ್ಟೇ ಇಲ್ಲ ಅಮೌಂಟು. ಎಷ್ಟೇ ಎಷ್ಟೇ ಅವ್ರದ್ದು ಮೇನ್ ನಮ್ಮೂರು ಈ 4 ವರ್ಷ ಆಗಿಬಿಟ್ರು ಕೆಲಸಗಳು ಏನು ನಡೆದಿಲ್ಲ. ಏನು ಕೆಲಸಗಳು ನಡಿಬೇಕು ನಿಮಗೆ? ಉದ್ಯೋಗ ಆದರೆ ಆಗಲಿ ನರೇಗಾ ಕೊಟ್ಟಿದ್ರಲ್ಲ ಪಾಪ, ಪಿ ಎಮ್ ಇದರಿಂದ ಕೊಡೋಲ್ಲ ಕೆಲಸ. ನರೇಗಾ ಇದ್ರಲ್ಲಿ ಒಂದು ಪೈಸ ಕೂಡ ಕೆಲಸ ಆಗಿಲ್ಲ ನಮ್ಮಲ್ಲಿ, ನಮ್ಮೂರಲ್ಲೇ 4 ಊರಲ್ಲೇ. ಅಭಿವೃದ್ಧಿ ಅಧಿಕಾರಿ ಏನು ಹೇಳ್ತಾರೆ? ಕೊಡ್ತೇವಪ್ಪ ಮಾಡಪ್ಪ ಅಂತಾರೆ ಅಷ್ಟೇ. ಹೌದಾ? ಅಧ್ಯಕ್ಷರು ಅಧ್ಯಕ್ಷರು ಅಷ್ಟೇ. ದುರುಪಯೋಗ 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 ಮಾತ್ರ ಜಾಸ್ತಿ ಮಾಡೋ ಲೈಟ್ ಆಗಲಿ ಬಲ್ಪು ಕರೆಂಟ್ ಎಷ್ಟೆಷ್ಟು ಆಗಿದೆ ದುರುಪಯೋಗ, ಎಷ್ಟು ಅಮೌಂಟ್ ಏನು ಅಂತ? ಅಮೌಂಟ್ ನಮ್ಗೆ ಅಷ್ಟು ಅಂದಾಜು ಮೊತ್ತ ಬಂದ್ಬಿಟ್ಟು ನಮ್ಗೆ ಡೌಟ್ ಅನುಮಾನದಿಂದ 4 ವರ್ಷಗಳಿಂದ ನಮ್ಮ ಐಡಿಯಾ ಪ್ರಕಾರ 10 ಲಕ್ಷ ಆಗಿರ್ಬೋದು. ನಮ್ಮೂರು 4 ಊರು ಮಾತ್ರ ಮಾಡ್ಕೊಂಡಿರ್ಬೋದು ನನ್ನ ಐಡಿಯಾ ಪ್ರಕಾರ. ಅದು ಎಷ್ಟು ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ? ಅಧಿಕಾರಿಗಳು ಫಸ್ಟ್ ಅವರ ತಮ್ಮ ಅವ್ರಿಗೆ ಅಲ್ಲ, ವಿಡಿಯೋ ಮತ್ತೆ ರವಿ ಕುಮಾರ್ ರವಿ ಇದಾರಲ್ಲ ಅವ್ರದ್ದು ಅಧ್ಯಕ್ಷರು. ಅಧ್ಯಕ್ಷರ ಹೆಸರು ಭಾರತ. ಮತ್ತೆ ಇನ್ನ ಯಾರ್ಯಾರು ಭಾಗಿಯಾಗಿದ್ದಾರೆ? ಅದರಲ್ಲೇ ಮೆಂಬರ್ಗಳಾದ ಸದಸ್ಯರು ಅಂತ ನಾವು ಅಧ್ಯಕ್ಷರಿಗೆ ಅಪಾಯಿಂಟ್ ಮಾಡಿರೋರು ಇಬ್ಬರಿದ್ದಾರೆ, ಮುಪ್ಪಲ್ಲೆ ನಾನ್ಸಮಿ ಅಂತ ಅವ್ರ ಹೆಂಡತಿ ಅವ್ರ ಹೆಸರು. ಅಧ್ಯಕ್ಷರಾದಂತ ಪಿ ಡಿ ಓ ಅಧ್ಯಕ್ಷರು ಅಂದ್ರೆ ಭಾರತಮ್ಮ ಎಂಟ್ರಪ್ಪ ಅವರು, ಮತ್ತೆ ಪಿ ಡಿ ಓ ರವಿ ಅವರು. ಎಷ್ಟು ಅಮೌಂಟ್ ಆಗಂದ ಮಾಡಿ ನಮ್ಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಕೋಟೆ ಪದೇ 14 ವರ್ಷ ಆಗಿದೆ ನಮಗೆ ಮಾಹಿತಿ ಅಂತ ಒಂದು ಸೂರು ಕೊಟ್ಟಿಲ್ಲ. ಇದು ಪ್ಲಾನ್ ಆಕ್ಷನ್ ಪ್ಲಾನ್ ಆಗಲಿ ಏನೇನು ಮಾಡಿಲ್ಲ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನ್ನಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ ಅಲಿ ಮಸೀದ್ ಹತ್ರ, ವಿಜಯಪುರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.